ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಬಿಗ್ ಬಾಸ್ ಮನೆಯಿಂದ ದಿವ್ಯಾ ಉರುಡುಗವರ ಬ್ಯಾಗನ್ನು ಪ್ಯಾಕ್ ಮಾಡಿ ಸ್ಟೋರ್ ರೂಮ್ನಲ್ಲಿ ಇಡುವಂತೆ ಬಿಗ್ ಬಾಸ್ ಅವರು ತಿಳಿಸಿದರು. ಇದರಿಂದಾಗಿಯೇ ದಿವ್ಯಾ ಉರುಡುಗ ಅವರಿಗೆ ಹುಷಾರಿಲ್ಲ ಅನ್ನೋದು ತುಂಬ ಜನಕ್ಕೆ ಗೊತ್ತಾಗಿದೆ. ಬಟ್ ಎಕ್ಸಾಕ್ಟ್ ಆಗಿ ಏನಾಗಿದೆ, ಅವರು ಇವಾಗ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದಾಗಿಯೇ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆಯೇ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ದಿವ್ಯಾ ಉರುಡುಗ ಅವರು, ಅರವಿಂದ್ ಅವರು ತುಂಬಾ ಒಳ್ಳೆಯ ಜೋಡಿಯಾಗಿದ್ದರು ಬಿಗ್ ಬಾಸ್ ಮನೆಯಲ್ಲಿ. ಇಬ್ಬರನ್ನ ಒಟ್ಟಿಗೆ ನೋಡಲಿಕ್ಕೆ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇದ್ರು ಅಂತಲೇ ಹೇಳ್ಬೋದು. ಹೀಗಿರುವಾಗ ಈ ಒಂದು ಸಂದರ್ಭದಲ್ಲಿ ದಿವ್ಯಾ ಉರುಡುಗ ಅವರು ಹಲವಾರು ದಿನಗಳಿಂದ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರು. ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಈ ಒಂದು ಚಾನಲ್ನಲ್ಲಿ ತಿಳಿಸಿದ್ದೆ. ಆಗ ಅರವಿಂದ್ ಅವರು ಯಾವ ರೀತಿಯಾಗಿ ಕೇರ್ ಮಾಡ್ತಾ ಇದ್ರು ಅವರಿಗೆ ಅನ್ನೋದ್ರ ಬಗ್ಗೆ. ಆದರೆ ಆ ಒಂದು ಹೊಟ್ಟೆ ನೋವು ಏನಿದೆ ಅದು ಅಷ್ಟು ಬೇಗ ಕಡಿಮೆ ಆಗಲ್ಲ. ಬಿಗ್ ಬಾಸ್ ಅವರು ಟ್ರೀಟ್ಮೆಂಟನ್ನು ಕೂಡ ಕೊಡಿಸ್ತಾರೆ ಅವರ ವತಿಯಿಂದ, ಆದರೂ ಕೂಡ ಅದು ಕಡಿಮೆ ಆಗಿರಲ್ಲ. ಅದರಿಂದಾಗಿಯೇ ಒಮ್ಮೆ ಸ್ಕ್ಯಾನಿಂಗನ್ನು ಮಾಡೋಣ ಅಂತ ಹೇಳಿ ಸ್ಕ್ಯಾನಿಂಗನ್ನು ಕೂಡ ಮಾಡಿಸ್ತಾರೆ. ಸ್ಕ್ಯಾನಿಂಗ್ ಆ ಒಂದು ಸ್ಕ್ಯಾನಿಂಗ್ನಲ್ಲಿ ಏನು ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ದಿವ್ಯಾ ಉರುಡುಗ ಅವರ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರುತ್ತೆ ಅಂತ ಹೇಳಿದ್ರೆ, ಅವರ ಮೂತ್ರ ನಾಳದಲ್ಲಿ ಸೋಂಕು ಕಂಡುಬರುತ್ತೆ. ಇದರಿಂದಾಗಿಯೇ ಅವರಿಗೆ ಪದೇ ಪದೇ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಇದನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಚಿಕಿತ್ಸೆನ ಪಡೆಯಲೇಬೇಕಾಗಿರುತ್ತೆ. ಅದರಿಂದಾಗಿಯೇ ದಿವ್ಯಾ ಉರುಡುಗ ಅವರು ಇವಾಗ ಡಾಕ್ಟರ್ ಬಳಿ ಹೋಗಿದ್ದಾರೆ, ಅಲ್ಲಿ ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿಯೇ ಅವರು ಬಿಗ್ ಬಾಸ್ನ ಯಾವುದೇ ಒಂದು ಗೇಮ್ನಲ್ಲಿ ಭಾಗವಹಿಸ್ತಾ ಇರಲಿಲ್ಲ. ನಿನ್ನೆ ಕೂಡ ನೋಡ್ಬೋದು, ಅವರ ಮುಖದಲ್ಲಿ ತುಂಬಾ ಡಲ್ನೆಸ್ ಕಾಣ್ತಾ ಇದ್ದು, ತುಂಬಾ ಬೇಜಾರಾಗಿದ್ದರು, ಏನೋ ಸಂಕಟವನ್ನು ಅನುಭವಿಸ್ತಾ ಇರೋ ರೀತಿ ಇದ್ದರು. ಅದೇ ರೀತಿಯಾಗಿ ಅವರು ಆಟನ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ. ಅದರಿಂದಾಗಿಯೇ ಸ್ಕ್ಯಾನಿಂಗಿಗೆ ಹೋಗಿ ಅಲ್ಲಿಂದ ಇವಾಗ ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಅರವಿಂದ್ ಅವರು ಅವರ ಬ್ಯಾಗ್ಗಳನ್ನು ಸ್ಟೋರ್ ರೂಮಲ್ಲಿ ಇಡುವಾಗ ಸಖತ್ ಅಳ್ತಾ ಇದ್ದರು, ಅವರ ಮುಖದಲ್ಲಿ ಸಖತ್ ದುಃಖ ಇತ್ತು ಅಂತಲೇ ಹೇಳ್ಬೋದು. ತಮ್ಮ ದುಃಖವನ್ನು ಸರಿಯಾಗಿ ಹೇಳ್ಕೊಳ್ಳಿಕ್ಕೂ ಆಗದೇ ಮನಸ್ಸಲ್ಲೇ ತುಂಬಾ ನೋವನ್ನು ಅನುಭವಿಸ್ತಾ ಇದ್ದರು ಅವರು ಅಂತಲೇ ಹೇಳ್ಬೋದು. ಪ್ರತಿದಿನ ಕೂಡ ದಿವ್ಯಾ ಉರುಡುಗ ಅವರು ಎದ್ದು ಇವರನ್ನು ಹಗ್ ಮಾಡಿಕೊಂಡು ತಮ್ಮ ದಿನನ ಶುರು ಮಾಡ್ತಾ ಇದ್ರು. ಏನೇ ವಿಷಯ ಇದ್ರು ಇವ್ರ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ರು. ದಿವ್ಯಾ ಉರುಡುಗ ಅವರ ಪ್ರತಿಯೊಂದು ಮಾತುಗಳನ್ನು, ಪ್ರತಿಯೊಂದು ಮೊಮೆಂಟನ್ನು ಇಲ್ಲಿ ಅರವಿಂದ್ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದು ಅರವಿಂದ್ ಅವರ ಆಟದ ಮೇಲೆ ಅಡ್ಡ ಪರಿಣಾಮ ಬೀರಬಹುದಾ ಅನ್ನೋದು ಕೂಡ ಒಂದು ಬಿಗ್ ಪ್ರಶ್ನೆಯಾಗಿದೆ. ಬಟ್ ಅರವಿಂದ್ ಅವರು ಇದನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಈ ಒಂದು ಗೇಮನ್ನು ಗೆದ್ದು, ಬಿಗ್ ಬಾಸನ್ನು ಗೆದ್ದು ಅದನ್ನು ದಿವ್ಯಾ ಉರುಡುಗ ಅವರಿಗೆ ಡೆಡಿಕೇಟ್ ಮಾಡಿದರೆ ಇನ್ನೂ ಕೂಡ ಸೂಪರ್ವಾಗಿರುತ್ತೆ ಅಂತ ಹೇಳಲಿಕ್ಕೆ ನಾನಂತೂ ಇಷ್ಟಪಡ್ತೀನಿ. ಹಾಗೆಯೇ ದಿವ್ಯಾ ಉರುಡುಗ ಅವರು ಆದಷ್ಟು ಬೇಗ ಹುಷಾರಾಗಿ ಮತ್ತೆ ವಾಪಸ್ ಬರಲಿ ಬಿಗ್ ಬಾಸ್ಗೆ ಅನ್ನೋದು ಕೂಡ ಎಲ್ಲ ಅಭಿಮಾನಿಗಳ ಆಸೆಯಾಗಿದೆ. ನಿಮಗೆ ಇದ್ರ ಬಗ್ಗೆ ಅಭಿಪ್ರಾಯ ಏನು ಅನ್ನೋದನ್ನು ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.